ದಾವಣಗೆರೆಯ ಗುಂಡಿ ವೃತ್ತದ ಬಳಿ ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಜಾಗೃತಿ ಮೂಡಿಸುವ ಕಾರ್ಯಕ್ರಮದಲ್ಲಿ ತೊಡಗಿದ್ದರು. ದೇಶಪಾಂಡೆ ಫೌಂಡೇಶನ್ನ ಲೀಡ್ ವಿದ್ಯಾರ್ಥಿಗಳು ಗುಂಡಿ ವೃತ್ತದ ಸುತ್ತಲೂ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಂತ ಸೂಚನಾ ಫಲಕಗಳನ್ನು ಹಿಡಿದುಕೊಂಡು ನಿಂತಿದ್ದರು. ಹೆಲ್ಮೆಟ್ ಧರಿಸದೇ ಓಡಾಡುವ ವಾಹನ ಸವಾರರಿಗೆ ಸೂಚನಾ ಫಲಕಗಳನ್ನು ತೋರಿಸುತ್ತಾ ಹೆಲ್ಮೆಟ್ ಧರಿಸುವಂತೆ ಸೂಚನೆ ನೀಡ್ತಾ ಇದ್ರು. ಇದೇ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಇತ್ತೀಚೆಗೆ ರಸ್ತೆ ಅಪಘಾತಗಳಿಂದ ಹೆಚ್ಚು ಜನ ಮರಣ ಹೊಂದುತ್ತಿದ್ದಾರೆ, ಹಾಗಾಗಿ ಲೀಡ್ ಪ್ರೋಗ್ರಾಂ ವತಿಯಿಂದ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿರುವುದಾಗಿ ತಿಳಿಸಿದರು. ಬಹಳಷ್ಟು ಸುಮಾರು ರೋಡ್ ಆಕ್ಸಿಡೆಂಟ್ಸ್ ಗಳು ಆಗ್ತಿರ್ತವೆ ನಮ್ಮಲ್ಲಿ. ಸೊ ಹಾಗಾಗಿ ಇವತ್ತು ಭಾನುವಾರ ಫ್ರೀ ಇರೋದ್ರಿಂದ ನಮ್ಮೆಲ್ಲ ಲೀಡ್ ಟೀಮ್ ಇಲ್ಲಿ ಬಂದ್ಬಿಟ್ಟು ಹೆಲ್ಮೆಟ್ ಧರಿಸಿ ಅಂತ ಹೇಳಿ ಕ್ಯಾಪ್ಷನ್ನನ್ನು ಬಳಸಿ ನಾವೆಲ್ಲರಿಗೂ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ಎಲ್ಲ ಜನರಿಗೂ ಜಾಗೃತಿ ಮೂಡಿಸ್ತಾ ಇದ್ದೀವಿ. ಸೊ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಜೀವ ಉಳಿಸಿ. ಸೊ ಇವತ್ತಿನ ನಮ್ಮ ಪ್ರೋಗ್ರಾಮ್ ಏನಂದರೆ ಲೀಡ್ ಪ್ರೋಗ್ರಾಮಿಂದ ವೀಕ್ಲಿ ತುಂಬಾ ಕಾನ್ಸೆಪ್ಟ್ ನಡೀತಾ ಇರುತ್ತೆ. ಬಟ್ ಪರ್ಟಿಕ್ಯುಲರಾಗಿ ಇವತ್ತು ನಾವು ಹೆಲ್ಮೆಟ್ ಅವೇರ್ನೆಸ್ ಏನಕ್ಕೆ ತೊಗೊಂಡ್ವಿ ಅಂತ ಹೇಳಿದರೆ, ಜಸ್ಟ್ 1 ವೀಕ್ ಬ್ಯಾಕು ಇಲ್ಲೇ ಇದೇ ಮೋತಿವೀರಪ್ಪ ಕಾಲೇಜು ಎದುರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಸೊ ಇವನ್ ಅವನು ಹೆಲ್ಮೆಟ್ ಧರಿಸಿದ್ದ ಅಂದರೆ ಅವನಿಗೆ ಏನೂ ಆಗ್ತಿರಲಿಲ್ಲ ಅನ್ಕೋತೀವಿ. ಸೊ ಅದಾಗಿದ್ದಕ್ಕೆ ನಾವು ಈ ವಾರ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತಿದ್ದೀವಿ. ಸೊ ಇದರಿಂದ ಯಾರಾದರೂ ಸಾರ್ವಜನಿಕರು, ಇವಾಗ ಪೊಲೀಸರು ಹೇಳೇ ಹೇಳ್ತಾರೆ, ಸೊ ಎಲ್ಲ ಅವ್ರಿಗೆ ಪೊಲೀಸರಿಗಿನ್ನ ಜಾಗ್ರತೆ ಇರಬೇಕಾಗಿದ್ದು ಸಾರ್ವಜನಿಕರಿಗೆ. ಯಾಕಂದರೆ ಸಾರ್ವಜನಿಕರಿಗೆ ಹೆಲ್ಮೆಟ್ ಹಾಕಲ್ಲ ಅಂದರೆ ಅವರಿಗೆ ಲಾಸ್ ಆಗುತ್ತೆ ಹೊರತು ಪೊಲೀಸರಿಗೇನು ಲಾಸ್ ಆಗಲ್ಲ.